ನೆಹರು ಅವರು ಸಂಸತ್ತಿನಲ್ಲಿ ಮಾತನಾಡಿ ಮೀಸಲಾತಿಯನ್ನ ವಿರೋಧ ಮಾಡಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಮೀಸಲಾತಿಯನ್ನ ವಿರೋಧ ಮಾಡಿದ್ರು. ಆಗ ಮೀಸಲಾತಿ ಶಾಶ್ವತವಾಗಿ ಇರಬೇಕು ಆ ಸಮುದಾಯಕ್ಕೆ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಎಚ್ಚರಿಸಿದ್ರು. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿದೇಶಿ ನೆಲದಲ್ಲಿ ಹೋಗ್ತಾರೆ. ವಿದೇಶಿ ನೆಲದಲ್ಲಿ ಈ ದೇಶದ ಚುನಾವಣೆಯ ಮೇಲೆ ಸಂಶಯವನ್ನ ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿ ಮೀಸಲಾತಿಯನ್ನ ತೆಗೆದುಹಾಕ್ತವೆ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾರೆ. ಹಾಗಾಗಿ ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಬದಲಾಗಿದೆ. ಕಾಂಗ್ರೆಸ್ನ ಧೋರಣೆ ದಲಿತ ವಿರೋಧಿ ಧೋರಣೆ, ಕಾಂಗ್ರೆಸ್ಸಿನ ಧೋರಣೆ ಸಂವಿಧಾನ ವಿರೋಧಿ ಧೋರಣೆ. ಇನ್ನೇನು ಸಂಪುಟ ಸಭೆಗೆ ಕಲ್ಯಾಣ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಇಲ್ಲಿ ಬರ್ತಾ ಇದೆ, ನಾನು ಸ್ವಾಗತವನ್ನ ಕೋರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕೈಗೊಂಡಿರುವಂತಹ ಯೋಜನೆಗಳು ಏನು, ಬಜೆಟ್ನಲ್ಲಿ ಎಷ್ಟು ಘೋಷಣೆ ಮಾಡಿದ್ರು, ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ವೆಚ್ಚ ಮಾಡಿರುವಂತದ್ದು ಎಷ್ಟು, ಇದನ್ನ ಈ ಕಲ್ಯಾಣ ಕರ್ನಾಟಕದ ಜನತೆಗೆ ಸ್ಪಷ್ಟಪಡಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಬಜೆಟ್ನಲ್ಲಿ, ಆದರೆ 371J ಅಡಿಯಲ್ಲಿ ಎಷ್ಟು ಅನುದಾನವನ್ನ ವೆಚ್ಚ ಮಾಡಬೇಕಾಗಿತ್ತು ಅಷ್ಟು ವೆಚ್ಚವನ್ನ ಮಾಡಿಲ್ಲ. ಇವರು ನನಗೆ ಇರುವಂತಹ ಮಾಹಿತಿಯ ಪ್ರಕಾರ 65% ಸಮೇತ ಇವರು ವೆಚ್ಚವನ್ನ ಮಾಡಿಲ್ಲ. ದೊಡ್ಡ ಘೋಷಣೆಯನ್ನ ಮಾಡಿ ಅದನ್ನೇ ಪ್ರಚಾರ ಮಾಡಿಕೊಂಡು ಹೋದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲ್ಲ. ನಿಮ್ಮ ಭದ್ರತಾ ವೆಚ್ಚಗಳಿಗೆ 100%ಗೆ 100 ಅನುದಾನವನ್ನ ಬಿಡುಗಡೆ ಮಾಡಬೇಕು. ಅನುದಾನವನ್ನ ಘೋಷಣೆ ಮಾಡೋದು ಬೇರೆ, ನಾನು ಕಲಬುರಗಿಗೆ ಕಲ್ಯಾಣ ಕರ್ನಾಟಕಕ್ಕೆ 1,000 ಕೋಟಿಯನ್ನ ಕೊಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡೋದು ಬೇರೆ, ವೆಚ್ಚಕ್ಕೆ ಹಣವನ್ನ ಬಿಡುಗಡೆ ಮಾಡೋದು ಬೇರೆ, ವೆಚ್ಚ ಮಾಡುವಂತದ್ದು ಬೇರೆ. ಯಾವುದು ವೆಚ್ಚ ಮಾಡಲ್ವೋ March 31st ವಾಪಸ್ ಹೋಗುತ್ತೆ. ಹಾಗಾಗಿ ಇವರು ಘೋಷಣೆ ಮಾಡಿದ 65% ವೆಚ್ಚವನ್ನ ಕೂಡ ಇವರಿಗೆ ಮಾಡೋದಕ್ಕಾಗಿಲ್ಲ. ಅಂದ್ರೆ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ನಾಳೆ ಸಚಿವ ಸಂಪುಟದಲ್ಲಿ ನಾನು ಯಾವಾಗ ಎಷ್ಟು ವೆಚ್ಚ ಮಾಡ್ತೇನೆ ಅನ್ನೋ ಬದ್ಧತೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತೋರಿಸಬೇಕು ಅಂತ.